ನಿಮ್ಮ ಮನೆಯಲ್ಲಿ ಕರೋನಾ ಪಾಸಿಟಿವ್ ಇದ್ದರೆ ಏನು ಮಾಡಬೇಕು ಸ್ಮೆಲ್ ಮತ್ತು ಟೇಸ್ಟ್ ಗೊತ್ತಾಗದಿದ್ದರೆ ಖುಷಿ ಪಡಬೇಕು ಯಾಕೆ ಸುಸ್ತು ಮತ್ತು ಬಾಡಿ ಪೇನ್ ಬಂದರೆ ಏನು ಮಾಡಬೇಕು ಈ ಎಲ್ಲದರ ಕುರಿತಾದ ಸಂಪೂರ್ಣ ವಿವರವನ್ನು ಡಾಕ್ಟರ್ ರಾಜೇಶ್ ರವರು ನೀಡಿದ್ದಾರೆ ಕೇಳಿ ನೋಡಿ ಲಾಸ್ಟ್ ಟೈಮ್ ಲೈವ್ ಮಾಡಿದಾಗ ನಾನು ಹೇಳಿದೆ ಈ ಒಂದು ಅಮೆರಿಕಾದಲ್ಲಿ ಮತ್ತೆ ಇಟಲಿನಲ್ಲಿ ಡೆತ್ಸ್ ಜಾಸ್ತಿ ಆಗ್ತಿರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಸೊ ಬಟ್ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸುಮಾರು ಜನ ಈ ಒಂದು ಎರಡು ಮೂರು ದಿವಸದಲ್ಲಿ ಸುಮಾರು ಜನ ಕೇಳಿರೋ ಒಂದು ಪ್ರಶ್ನೆ ಏನಂತಂದ್ರೆ ಕೊರೋನಾ ಪಾಸಿಟಿವ್ ಬಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆ ಬಂದಿದ್ದಾವೆ ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣಂತೆ ಈಗ ಒಂದು ಕಾಮನ್ ಇದೊಂದು ಕಾಮನ್ ಕ್ವೆಶ್ಚನ್ ಆಗ್ಬಿಟ್ಟಿದೆ ಸೊ ನಮ್ಮ ಗಂಡನಿಗೆ ಬಂದಿದೆ ನನ್ನ ಮಾವನಿಗೆ ಬಂದಿದೆ ಅಥವಾ ನನಗೆ ಬಂದಿದೆ ಸೊ ಅವ್ರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ಸೆವೆನ್ ಡೇಸ್ ಅಲ್ಲಿ ಡಿಸ್ಚಾರ್ಜ್ ಆಗ್ಬಿಟ್ಟು ಮನೆಗೆ ಬರ್ತಾ ಇದ್ದಾರೆ ಹೇಗಿರ್ಬೇಕು ಪಾಸಿಟಿವ್ ಬಂದಾರ ಅವ್ರನ್ನ ಮನೆಗೆ ಬಂದ್ಮೇಲೆ ನಾವು ಹೇಗೆ ಇರಬೇಕು ಜೊತೆಗೆ ಊಟ ಮಾಡ್ಬೋದಾ ಒಂದೇ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಎಲ್ಲ ಈ ರೀತಿ ಸುಮಾರು ಪ್ರಶ್ನೆಗಳು ಬಂತು ನೋಡಿ ಒಂದು ಹೇಳೋದು ನಾನು ಹೇಳೋದೇನೆಂದ್ರೆ ಅವರು ಟೆಸ್ಟ್ ಮಾಡಿಸಿದ್ರು ಅದಕ್ಕೆ ಪಾಸಿಟಿವ್ ಬಂತು ಸೊ ನಿಮ್ದು ನೆಗೆಟಿವ್ ಬಂತು ಅಂತ ಏನಿಲ್ಲ ನೀವು ಟೆಸ್ಟ್ ಮಾಡಿಸಿಲ್ಲ ನಿಮ್ದು ಹಾಗಾಗಿ ಗೊತ್ತಿಲ್ಲ ಟೆಸ್ಟ್ ಮಾಡಿಸಿದ್ರೆ ನಿಮ್ದು ಪಾಸಿಟಿವ್ ಬರೋ ಸಾಧ್ಯತೆನೇ ಜಾಸ್ತಿ ಆಮೇಲೆ ನಿಮಗೆ ಪಾಸಿಟಿವ್ ಬಂದಿದ್ದು ಅಲ್ಲಿ ನಿಮ್ಮಿಂದ ಅವ್ರಿಗೆ ಇನ್ಫೆಕ್ಟ್ ಆಗಿರೋ ಸಾಧ್ಯತೆನೂ ಇರುತ್ತೆ ಹಾಗಾಗಿ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ನನಗೆ ಅವ್ರಿಗೆ ಪಾಸಿಟಿವ್ ನನಗೆ ನೆಗೆಟಿವ್ ಅನ್ನೋದನ್ನ ತಲೆಯಿಂದ ಫಸ್ಟ್ ತೆಗೆದಾಕ್ಬಿಡಿ ನಾನು ಅದು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಟೆಸ್ಟ್ ಮಾಡಿಸೋದೊಂದು ವೇಸ್ಟು ಸೊ ಮೂರ್ಖರು ಟೆಸ್ಟ್ ಮಾಡಿಸಿರಲ್ಲ ಮೂರ್ಖರು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಅದನ್ನೇ ಹೇಳ್ತೀನಿ ಇದು ಒಂದು ಹಣ ಜಾಸ್ತಿ ಇರಬೇಕು ಇಲ್ಲಾಂದ್ರೆ ಭಯ ಜಾಸ್ತಿ ಇರಬೇಕು ನೀವು ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಹಣ ಇಲ್ಲ ಅಂತಂದ್ರೆ ಅಕಸ್ಮಾತ್ ನಿಮ್ಮಲ್ಲಿ ಭಯ ಇಲ್ಲ ಅಂತಂದ್ರೆ ನೀವು ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಟೆಸ್ಟ್ ಅನ್ನೋದೊಂದು ದಂಧೆ ಆಗೋಗ್ಬಿಟ್ಟಿದೆ ಈಗಂತೂ ರ್ಯಾಪಿಡ್ ಟೆಸ್ಟ್ ಅಂತ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಈಗ ನೋಡಿ ಈಗ ಸುಮಾರು 4,000 5,000 6,000 7,000 10,000 ತನಕ ಚಾರ್ಜ್ ಮಾಡ್ತಿದ್ದಾರೆ ನಿಮಗೆ ಟೆಸ್ಟ್ ಮಾಡಿಸ್ಬಿಟ್ಟು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೆಲವು ಲ್ಯಾಬ್ಗಳಲ್ಲೆಲ್ಲ ಆದರೆ ನಾನು ಸುಮಾರು ಪೇಷೆಂಟ್ಗಳಿಗೆ ಬಂದು ಪೇಷೆಂಟ್ಗಳಿಗೆ ನೋಡಿಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲ ನಿಮ್ಮದು ಪಾಸಿಟಿವ್ ಬರುತ್ತೆ ಟೆಸ್ಟ್ ಮಾಡಿಸಿದ್ರೆ ನೀವು ಮಾಡ್ಸೋಕೆ ಹೋಗ್ಬೇಡಿ ನೋಡಿ 10 ಸೆಕೆಂಡ್ ಅವ್ರ ಸಿಂಪ್ಟಮ್ಸ್ ಕೇಳಿ ಅವ್ರು ಇದನ್ನು ನೋಡಿಬಿಟ್ಟೇ ಹೇಳಿದ್ದೀನಿ ಅವ್ರು 90% ನಾ ಹೇಳಿದವೆಲ್ಲ ಆಕ್ಯುರೇಟ್ ಆಗಿದ್ದಾವೆ ನಾನು ಹೇಳಿ ಕಳಿಸಿರ್ತೀನಿ ಟೆಸ್ಟ್ ಮಾಡಿಸ್ಬಿಡಿ ಅವ್ರ ಸಿಂಪ್ಟಮ್ಸ್ ಎಲ್ಲ ನೋಡಿ ನಿಮ್ಮ ಪಾಸಿಟಿವ್ ಬರುತ್ತೆ ನೀವು ಟೆಸ್ಟ್ ಮಾಡಿಸ್ಬೇಡಿ ಅಂತ ಹೇಳಿ ಕಳಿಸಿದ್ದೀನಿ ಅವ್ರು ಆಯ್ತು ಅಂತ ಹೋದವರು ಮನೆಯವರ ಒಂದು ಬಲವಂತಕ್ಕೆ ಟೆಸ್ಟ್ ಮಾಡಿಸ್ಬಿಟ್ಟು 3 ಡೇಸ್ ಆದಮೇಲೆ ರಿಪೋರ್ಟ್ ಬಂತು ಸರ್ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಸುಮಾರು ಉದಾಹರಣೆಗಳು ನನ್ನ ಹತ್ರ ಇದ್ದಾವೆ ಸೊ ನೀವು ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆನಿಲ್ಲ ಯಾವಾಗ ನೀವು ಪಾಸಿಟಿವ್ ಅನ್ನೋ ಒಂದು ವಿಷಯನೂ ಸೇರ್ತೀನಿ ಈಗ ಸೊ ಈಗ ಏನು ಹೇಳಿದ್ರೆ ಏನು ಇಲ್ಲದಲ್ಲಿ ನೀವು ದುಡ್ಡು ಖರ್ಚು ಮಾಡೋದಲ್ಲಿ ತಿಳ್ಕೊಬೋದು ನೀವು ಪಾಸಿಟಿವ್ನೋ ನೆಗೆಟಿವ್ನೋ ಅಂತ ಹೇಳ್ಬಿಟ್ಟು ಈಗ ನೋಡಿ ಮುಂಚೆ ಎಲ್ಲ ನೆಗಡೆ ಆಗಲಿ ಕೆಮ್ಮಾಗಲಿ ಜ್ವರ ಆಗಲಿ ಗಂಟಲು ಇಂಥದ್ದು ಏನಾದ್ರು ಬಂದು ನಾವು ಒಂದು ನೀವು ಯಾರು ಹಾಸ್ಪಿಟ್ಲಿಗೆ ಹೋಗಿದ್ದ ಪಕ್ಷದಲ್ಲಿ ಅಲ್ಲಿ ಅಡ್ಮಿಟ್ ಮಾಡ್ಕೊತಾ ಇರಲಿಲ್ಲ ನಿಮ್ಮನ್ನ ಏನೋ ಒಂದಿಷ್ಟು ಮೆಡಿಸಿನ್ಸ್ ಕೊಡ್ತಾ ಇದ್ರು ಒಂದು ಇಂಜೆಕ್ಷನ್ ಕೊಡ್ತಾ ಇದ್ರು ಅಥವಾ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಏನಾಗ ಹೇಳ್ಬಿಟ್ಟು ಕಳಿಸ್ತಾ ಇದ್ರು ಅಡ್ಮಿಷನ್ ಮಾಡ್ತಾ ಇರಲಿಲ್ಲ ಆಮೇಲೆ 5-10 ಲಕ್ಷ ರೂಪಾಯಿ ನಿಮ್ಮಿಂದ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಬಟ್ ಆದ್ರೆ ಈಗ ಏನಾಗಿದೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಆಮೇಲೆ ಪ್ರೈವೇಟ್ ಲ್ಯಾಬ್ಗಳಿಗೆ ಗೌರ್ಮೆಂಟ್ ಒಂದು ಅವಕಾಶ ಕೊಟ್ಟಿದೆ ಈಗ ಕೋವಿಡ್ ಟೆಸ್ಟ್ ಮಾಡಿ ಅವನ್ನ ಅಡ್ಮಿಟ್ ಮಾಡ್ಕೊಳ್ಳಿ ನೀವೇ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದೆ ಇದು ಕೊಟ್ಟ ಮೇಲಿಂದ ಏನಾಗಿದೆ ನೋಡಿ ಕೇಸಸ್ ಜಾಸ್ತಿ ಆಗ್ತದೆ ಕೋವಿಡ್ ಕೇಸಸ್ ಕೊರೋನಾ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತದೆ ಹಾಗೆ ಡೆತ್ ರೇಟು ಕೂಡ ಜಾಸ್ತಿ ಆಗ್ತಾ ಬಂತು ಪ್ರೈವೇಟೈಸೇಷನ್ ಮಾಡಿದಾಗ್ಲಿಂದ ಅವರು ಏನು ಮಾಡ್ತಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲವರು ಒಂದು ರ್ಯಾಪಿಡ್ ಟೆಸ್ಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬ್ಲಡ್ಡಲ್ಲಿ ಚೆಕ್ ಮಾಡಿಬಿಟ್ಟು ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಅಥವಾ ಆ್ಯಂಟಿಜನನ್ನು ಚೆಕ್ ಮಾಡಿ ಹೇಳ್ತೀವಿ ಒಂದು 2 ಅವರ್ಸಲ್ಲಿ ನಿಮಗೆ ಒಂದು ರಿಪೋರ್ಟ್ ಕೊಡ್ತೀವಿ ಅದು ಬಟ್ ಅನ್ಅಫಿಷಿಯಲ್ ನಿಮಗೆ ರಿಪೋರ್ಟ್ ಕೊಡೋದಿಲ್ಲ ಹೇಳ್ತೀವಿ ಅಂತ ಅಂತಾರೆ ಸೊ ರಿಪೋರ್ಟ್ ಕೊಡೋದಿಲ್ಲ ಇಟ್ಸ್ ಅನ್ಅಫಿಷಿಯಲ್ ಅಂತ ಹೇಳ್ತಾರೆ ಗೌರ್ಮೆಂಟಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ ಹೇಳ್ತಾರೆ ಆಮೇಲೆ ರಿಪೋರ್ಟ್ ನಿಮಗೆ ಹೇಳೋದೇನು ಹೇಳ್ತಾರೆ ಸರ್ ನಿಮ್ಮದು ಪಾಸಿಟಿವ್ ಇದೆ ನಿಮ್ಗೆ ಸಿಂಪ್ಟಮ್ಸ್ ಇರಲಿ ಇಲ್ಲದೇ ಇರಲಿ ಅದು ಕೇಳಲ್ಲ ಸರ್ ನಿಮಗೆ ಪಾಸಿಟಿವ್ ಇದೆ ನೀವು ಅಡ್ಮಿಟ್ ಆಗ್ಬಿಡಿ ಅಂತ ಹೇಳ್ತಾರೆ ಸೆಕೆಂಡ್ ಅಡ್ಮಿಷನ್ ಡಿಪೆಂಡ್ಸ್ ಅವ್ರಿಗೆ ಬೆಡ್ ಖಾಲಿ ಇತ್ತು ಅಂತಂದ್ರೆ ನಿಮ್ದು ಪಾಸಿಟಿವ್ ಅಂತ ಹೇಳ್ತಾರೆ ಅಡ್ಮಿಷನ್ ಮಾಡ್ಕೊತಾರೆ ಸೊ ಬೆಡ್ ಖಾಲಿ ಇರಲಿಲ್ಲ ಅಂದ್ರೆ ಸುಮಾರಿಗೆ ನೆಗೆಟಿವ್ ಅಂತ ಹೇಳಿದ್ರೆ ಹೇಳ್ಬೋದು ಸೊ ಅಡ್ಮಿಷನ್ ಮಾಡ್ಕೊತಾರೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎದುರಿಗೆ ಪಿ ಪಿ ಕಿಟ್ ಹಾಕೊಂಡು ಓಡಾಡ್ತಾರೆ ಒಂದು ಪಿ ಪಿ ಕಿಟ್ ಹಾಕೊಂಡು ಮೆಡಿಸಿನ್ಸ್ ಕೊಡ್ತಾರೆ ಅವರೇನು ಕೆಲವರಿಗೆ ಒಂದು ಯಾವುದೋ ಪೇಷಂಟ್ ಹೇಳ್ತಾರೆ ಸರ್ ಬಂದು ಪಿ ಪಿ ಕಿಟ್ ಹಾಕೊಂಡು ಬಂದು ಮೆಡಿಸಿನ್ಸ್ ಕೊಟ್ಟಾಗ್ತಾ ಇದ್ರು ಅವರು ಡಾಕ್ಟ್ರು ಅಥವಾ ವಾರ್ಡ್ ಬಾಯ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈ ರೀತಿ ಭಯ ಪಡಿಸಿ ನಿಮ್ಮಿಂದ ದುಡ್ಡು ಕೀಳೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಮಾಡೋದ್ರಿಂದ ಏನಾಗ್ತದೆ ಜನ ಭಯಪಟ್ಟು ಪಾಸಿಟಿವ್ ಬಂತು ಅಂತ ಒಂದು ಭಯ ಪಟ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಸೊ ಅಡ್ಮಿಷನ್ ಮಾಡಿಸ್ತಾರೆ ಸಿಂಪ್ಟಮ್ಸ್ ಇರಲಿ ಇಲ್ಲದೇ ಇರಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅಡ್ಮಿಷನ್ ಮಾಡಿಸಿ ಡಿಪೆಂಡ್ಸ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿ 5-10 ಲಕ್ಷ 18 ಲಕ್ಷ ರೂಪಾಯಿ ಬಿಲ್ ಆಗಿರೋದು ಒಂದು ಬಿಲ್ ತಂದು ತೋರಿಸಿದ್ದಾನೆ 18 ಲ್ಯಾಕ್ಸ್ ಬಿಲ್ ಮಾಡಿದ್ರು ನೋಡಿ ಸರ್ ಅಂತ ಹೇಳ್ಬಿಟ್ಟು ಸೊ ಈಗ ನೋಡಿ ಸರ್ 90% ಹಾಸ್ಪಿಟಲ್ ಇದೇ ಕೆಲಸ ಮಾಡ್ತದೆ ಬೇಜಾರಾಗ ಒಂದು ವಿಷಯ ಅಂದ್ರೆ 90% ಹಾಸ್ಪಿಟಲ್ ಇದೇ ಕೆಲಸ ಮಾಡ್ತಾ ಇದೆ ನಾನು ಸುಮ್ಮನೆ ಹಾಗೆ ಹೇಳ್ತಾ ಇಲ್ಲ ಇದನ್ನ ಒಂದು ಪ್ರೂಫ್ ಇಂದಾನೆ ಹೇಳ್ತಾ ಇದ್ದೀನಿ ಸುಮಾರು ಪೇಷೆಂಟ್ಗಳು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್ ಹೋಗಿ ಟೆಸ್ಟ್ ಮಾಡಿಸಿದೆ ಸೊ ಪಾಸಿಟಿವ್ ಇದೆ ಅಂತ ಹೇಳಿದ್ರು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಅಂದ್ರು ನಾವು ಅಷ್ಟೊಂದು ದುಡ್ಡು ಕಟ್ಟಕ್ಕಾಗಲಿಲ್ಲ ಅಂತ ಬಂದ್ಬಿಟ್ಟು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿದಾಗ ನಮ್ದು ನೆಗೆಟಿವ್ ಬಂತು ಸುಮಾರು ಎಕ್ಸಾಂಪಲ್ಸ್ ಇದಾವೆ ನನ್ನ ಹತ್ರ ಈ ರೀತಿ ಮಾಡ್ತಾ ಇರೋದು ಮೋಸ ಇದನ್ನು ದುರುಪಯೋಗ ಪಡಿಸ್ಕೊಂತ ಇರೋದಕ್ಕೆ ಸುಮಾರು ನನ್ನ ಹತ್ರ ಎಕ್ಸಾಂಪಲ್ಸ್ ಇದಾವೆ ಸ್ಟಾರ್ಟಿಂಗ್ ಈ
ಸೊ ಕೊರೋನಾ ವಾರಿಯರ್ಸ್ ಅಂತ ಇದ್ರು ಅವರು. ಆ ಟೈಮ್ನಲ್ಲಿ ವರ್ಕ್ ಮಾಡಿದಂತ ಗೌರ್ಮೆಂಟ್ ಸರ್ಕಾರಿ ಡಾಕ್ಟರ್ಸ್ ನಿಜವಾಗ್ಲೂ ವಾರಿಯರ್ಸ್. ಅವರು ಹಗಲು ರಾತ್ರಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪೇಷಂಟ್ಗೋಸ್ಕರ ಸರ್ವಿಸ್ ಕೊಟ್ಟರು ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್. ಒಂದು ರೂಪಾಯಿ ಎಕ್ಸ್ಟ್ರಾ ಸ್ಯಾಲ್ರಿ ಅಂತ ತಗೊಳ್ಳಿಲ್ಲ, ಅಷ್ಟೇ ನೀಟಾಗಿ ಕೆಲಸ ಮಾಡಿದ್ರು. ಮನೆಯಿಂದ ದೂರ ಇದ್ದು ಹೆಂಡತಿ ಮಕ್ಕಳಿಂದ ದೂರ ಇದ್ದು ತಿಂಗಳಾನ ಗಂಟ್ಲೆ ಹಾಸ್ಪಿಟಲಲ್ಲಿ ಇದ್ದು ಹಾಸ್ಪಿಟಲಲ್ಲಿ ಮಲ್ಕೊಂಡು ಕೆಲಸ ಮಾಡಿದ್ರು. ಬಟ್ ಈಗ 90% ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೊಟ್ಟ ಮೇಲೆ ಹೇಗಾಗಿದೆ ಅಂತಂದ್ರೆ, ಅವರು ಕೊರೋನಾ ವಾರಿಯರ್ಸ್ ಎಲ್ಲ ಕೊರೋನಾ ಹೆಸರಲ್ಲಿ ಲೂಟಿ ಮಾಡೋರಾಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 90% ಇದೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಾಗ್ತಾ ಇದೆ, ಈ ಗೌರ್ಮೆಂಟ್ ಈ ಪ್ರೈವೇಟಿಗೆಲ್ಲ ಕೊಟ್ಬಿಟ್ಟು ಅದೊಂಥರ ಪರೋಕ್ಷವಾಗಿ ಒಂದು ಅವಕಾಶ ಮಾಡಿಕೊಟ್ಟಾಗಿದೆ. ಈಗ ನೆಕ್ಸ್ಟ್ ಏನಂದ್ರೆ, ಈ ಪಾಸಿಟಿವ್ ಇದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಬಂದ್ರೆ, ಪಾಸಿಟಿವ್ ಇದ್ರೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಸುಮಾರು ಜನ ಕೇಳ್ತಾರೆ. ನೋಡಿ, ನಾನು ಹೇಳೋದು ಎಲ್ಲರೂ ಪಾಸಿಟಿವ್, ನೀವು ಕೂಡ ಪಾಸಿಟಿವ್. ಅವ್ರು ಟೆಸ್ಟ್ ಮಾಡಿಸಿದ್ದಾರೆ, ನೀವು ಟೆಸ್ಟ್ ಮಾಡಿಸಿಲ್ಲ, ಅಕಸ್ಮಾತ್ ನೀವು ಟೆಸ್ಟ್ ಮಾಡಿಸಿ ನಿಮ್ದು ನೆಗೆಟಿವ್ ಬಂದಿದೆ ಅಂತ ಅಂದ್ರೆ, ಒಂದು ಪಾಸಿಬಿಲಿಟಿ ನೀವು ಹಿಂದೆ ಪಾಸಿಟಿವ್ ಇತ್ತು, ಈಗ ವೈರಸ್ ನಿಮ್ಮಲ್ಲಿ ಇಲ್ಲದೆ ಇರಬಹುದು, ಬಟ್ ನಾಳೆ ಮತ್ತೆ ಬರಬಹುದು ಆ ವೈರಸ್ ನಿಮ್ಮಲ್ಲಿ. ಹಾಗಾಗಿ ಆ ಪಾಸಿಟಿವ್ ಸೊ ನೆಗೆಟಿವ್ ಅನ್ನೋದನ್ನ ಫಸ್ಟ್ ತಲೆಯಿಂದ, ನಿಮ್ಮ ತಲೆಯಿಂದ ಆ ವಿಚಾರಣೆ ತೆಗೆದಾಕ್ಬಿಡಿ. ಅವ್ರು ಪಾಸಿಟಿವ್ ನಾ ನೆಗೆಟಿವ್ ಇವನ್ನೆಲ್ಲ ತಲೆಯಿಂದ ಪಾಸಿಟಿವ್ ಇದ್ದಾರೆ ಹೇಳ್ತೀನಿ, ನೆಗೆಟಿವ್ ಇದ್ದಾರೆ ಹೇಳ್ತಿದ್ದೀನಿ. ಈ ವಿಷಯನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ಹೇಳ್ತೀನಿ ಕೇಳಿ, ನೆಗಡಿ ಇದೆಯಾ ನಿಮಗೆ, ಪಾಸಿಟಿವ್ ಬರುತ್ತೆ. ಕೆಮ್ಮಿದೆಯಾ, ಪಾಸಿಟಿವ್ ಬರುತ್ತೆ ಕೊರೋನಾ ಟೆಸ್ಟ್ ಮಾಡಿಸಿ. ಸೊ ಗಂಟಲವಿದೆಯಾ, ಪಾಸಿಟಿವ್ ಬರುತ್ತೆ. ಜ್ವರ ಇದೆಯಾ, ಪಾಸಿಟಿವ್ ಬರುತ್ತೆ. ತಲೆನೋವು ಮೈಕೆನೋವು ಹಿಂಗಿದೆಯಾ, ಅದು ಕೂಡ ನಿಮ್ಗೆ ಪಾಸಿಟಿವ್ ಬರುತ್ತೆ. ಸೊ ನೆಕ್ಸ್ಟ್ ಏನೂ ಇಲ್ಲ, ನೈಟ್ ಸಿಂಪ್ಟಮ್ಸ್ ಇಲ್ಲ, ಅವಾಗ ಟೆಸ್ಟ್ ಮಾಡ್ತೀರಾ, 50% ನಿಮ್ಮಲ್ಲಿ ಪಾಸಿಟಿವ್ ಬರೋ ಸಾಧ್ಯತೆ ಇರುತ್ತೆ. ಇದು ಫ್ಯಾಕ್ಟ್. ಈಗ ಅಟ್ ಪ್ರೆಸೆಂಟ್ ಎಲ್ಲರಲ್ಲೂ ಪಾಸಿಟಿವ್ ಬರುತ್ತೆ. ವೈರಸ್ ಇದೆ ಅನ್ನೋದೇ ಒಂದು ಪಾಸಿಟಿವ್ ಅಂತಂದ್ರೆ, ಯಾವುದೋ ಒಂದು ವೈರಸ್ ನಿಮ್ಮಲ್ಲಿ ಇದೆ ಅನ್ನೋದನ್ನೇ ತೋರಿಸ್ತಾ ಇರೋದು. ಅದು ಸ್ಪೆಸಿಫಿಕ್ ಆಗಿ ಇದೇ ವೈರಸ್ ಅಂತ ಹೇಳ್ತಿಲ್ಲ. ಅವರು ಒಂದು ವೈರಸ್ ಅಟೆಸ್ಟ್ ಕಿಟ್ ಅವ್ರು ಮಾಡಿದ್ರು, ಕೊಟ್ಟರು, ರಿಪೋರ್ಟ್ ಕೊಟ್ಟು ಹೇಳಿದ್ರು, ನೀವು ಕೇಳ್ಕೊಂಡು ಬಂದ್ರೆ ಹೇಗಾಗ್ತಾ ಇದೆ. ನೋಡಿ, ನಾನು ಹೇಳ್ತಾ ಇರೋದು 60% ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ, 1/3 ಪಾಪ್ಯುಲೇಷನ್ ಇನ್ಫೆಕ್ಟ್ ಆಗಿದೆ ಅಂತೇಳಿ. ಈಗ ಆಫ್ಟರ್ 1 ಮಂತ್ ಹೇಳ್ತಾ ಇದ್ದೀನಿ, 2/3 ಪಾಪ್ಯುಲೇಷನ್ ಇನ್ಫೆಕ್ಟ್ ಆಗಿದ್ದಾರೆ, 60% ಪಾಪ್ಯುಲೇಷನ್ ನಮ್ಮಲ್ಲಿ ಕಂಪ್ಲೀಟ್ ಇನ್ಫೆಕ್ಷನ್ ಆಗಿದೆ. ಉಳಿದಿರೋ 40% ಇನ್ನುಳದ 2 ತಿಂಗಳಲ್ಲಿ, ಸೊ ಬೈ ಅಕ್ಟೋಬರ್, ಸೊ ಮುಂದೆ ಅಕ್ಟೋಬರ್ ಬರೋದ್ರೊಳಗೆ ಇನ್ನುಳಿದ್ರೆ ಎಲ್ಲರಿಗೂ ಇನ್ಫೆಕ್ಟ್ ಆಗ್ತಾರೆ. ಇನ್ನುಳಿದ 40% ಕೂಡ ಸೊ ಪಾಸಿಟಿವ್ ಆಗ್ತಾರೆ, ಪಾಸಿಟಿವ್ ಆಗಿ ರಿಕವರ್ ಆಗ್ತಾರೆ. ಸೊ ಇದು ಇಲ್ಲಿ ಅಂತಲ್ಲ, ಸಿಟಿ ಅಂತಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ಇದು ಯಾವುದೇ ಹಳ್ಳಿ ಆಗಲಿ, ಯಾವುದೇ ಸಿಟಿ ಆಗಲಿ, ಇದು ಫ್ಯಾಕ್ಟ್. 60% ನಿಮ್ಮಲ್ಲಿ ಹಳ್ಳಿಯಿಂದಲೇ ಹೇಳ್ತಾರೆ, ನಿಮ್ಮಲ್ಲಿ 60% ಪಾಸಿಟಿವ್ ಇದೆ. ನಿಮ್ಮಲ್ಲಿ 3 ಜನ ಇದ್ರೆ ನಿಮ್ಮಲ್ಲಿ ಇಬ್ಬರಿಗೆ ಪಾಸಿಟಿವ್ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನೊಂದು 2 ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಇದ್ದರೆ ಎಲ್ಲರಿಗೂ ಬಂದಿರುತ್ತೆ, ನೀವು ಟೆಸ್ಟ್ ಮಾಡಿಸಿರಲ್ಲ, ಒಂದು ಸಮಾಧಾನ ನಿಮಗೆ, ನನಗೆ ಬಂದಿಲ್ಲ ಅಂತ ಒಂದು ಸಮಾಧಾನ ನಿಮ್ಮಲ್ಲಿ ಇರುತ್ತೆ ಅಷ್ಟೇ. ಸೊ ಅದು ಬಿಟ್ಟರೆ ಎಲ್ಲರಲ್ಲೂ ಇದು ಪಾಸಿಟಿವ್ ಬರುತ್ತೆ, 60%ಗೆ ಪಾಸಿಟಿವ್ ಸಹ ಬರುತ್ತೆ. ಸೊ ಒಂದು ಹೇಳಿದೆ, ವೈರಸ್ಸಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ವೈರಸ್ಸಿಗೆ ಸುಮಾರು ಯಾವ ವೈರಸ್ ಸುಮಾರು ಟ್ರೀಟ್ಮೆಂಟ್ ಕೊಡೋಕೆ ಆಗದೇ ಇಲ್ಲ, ಅದರಲ್ಲಿ ಇದ್ರ ಕೊರೋನಾಗಂತೂ ಟ್ರೀಟ್ಮೆಂಟ್ ಇಲ್ಲೇ ಇಲ್ಲ. ನಾವು ಕೊಡೋದೇನು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಏನು ತೊಂದರೆ ಇರುತ್ತೋ ಅದಕ್ಕೆ ನೆಗಡಿಗಿದ್ರೆ, ನೆಗಡಿಗೆ ಮಾತ್ರ ಜ್ವರ ಇದ್ರೆ, ಜ್ವರಕ್ಕೆ ಮಾತ್ರ ಅಕಸ್ಮಾತ್. ನೋಡಿ, ನಿಮಗೆ ಪಾಸಿಟಿವ್ ಬಂದು ಸಿಂಪ್ಟಮ್ಸ್ ಏನು ಇಲ್ಲದ ಪಕ್ಷದಲ್ಲಿ ಯಾವುದೇ ಮೆಡಿಸಿನ್ ಅನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಪೇಷಂಟ್ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಪಾಸಿಟಿವ್ ಬಂದ್ಬಿಟ್ಟಿದೆ, ನಮ್ಮ ಫ್ರೆಂಡ್ ಒಂದು ವಾಟ್ಸಪ್ಲ್ಲಿ ಇದು ಕಳಿಸಿದ್ದಾರೆ, ನೋಡಿ ಮೆಡಿಸಿನ್ಸ್ ಎಲ್ಲ, ಅವ್ನಿಗೆ ಪಾಸಿಟಿವ್ ಬಂದಾಗ ಈ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರಂತೆ, ಅವರೆಲ್ಲ ತಗೊಂಡಿದ್ದಂತೆ. ಎಲ್ಲ ಸುಮಾರು ಲಿಸ್ಟ್ ಇರ್ತದೆ, ವಿಟಮಿನ್ ಸಿ ಅಂತ, ಜಿಂಕ್ ಅಂತ, HCKS ಅಂತ, ಆಂಟಿವೈರಲ್ ಡ್ರಗ್ಸ್ ಅಂತ, ಆಂಟಿಬಯೋಟಿಕ್ ಅಂತ, ಫೀವರ್ ಟ್ಯಾಬ್ಲೆಟ್ ಅಂತ, ಇಷ್ಟೊಂದು ಟ್ಯಾಬ್ಲೆಟ್ ಲಿಸ್ಟ್ ಕಳಿಸಿರ್ತಾರೆ ತಗೊಳ್ಳ ಅಂತ ಕೇಳ್ತಾರೆ. ನೀವು ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳಿ. ಏನ ಸಿಂಪ್ಟಮ್ಸ್ ಇದೆಯಾ, ಜ್ವರ ಇದೆ ಹೇಳ್ತೀನಿ, ಜ್ವರ ಇದೆ, ಜ್ವರದ ಮಾತ್ರ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಅನವಶ್ಯಕವಾಗಿ ನಿಮ್ಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಯಾವುದೇ ಒಂದು ಸಿಂಗಲ್ ಮಾತ್ರೆಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪ್ಟಮ್ಸಿಗೆ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು. ಅಲೋಪತಿ ಅಷ್ಟೇ ಅಲ್ಲ, ಆಯುರ್ವೇದಿಕ್ ಆಗಲಿ, ಹೋಮಿಯೋಪತಿ, ಯಾವುದೇ ಪತಿ ಆಗಲಿ, ನಾನು ಹೇಳೋದು ಟ್ರೀಟ್ಮೆಂಟ್ ಇಲ್ಲ. ಕೆಲವರು ಯಾರು ಹೇಳಿದ್ರು, ಸರ್ ಆಯುರ್ವೇದಿಕ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರತ್ತೆ, ಟ್ರೀಟ್ಮೆಂಟ್ ಬಂದ್ಬಿಟ್ಟಿದೆ ವೈರಸ್ಸಿಗೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನಾವು ಹೇಗೆ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತೀವಲ್ಲ, ನೆಗಡಿ ಅಂದಾಗ ನೆಗಡಿಗೆ ಏನು ಮಾತ್ರ ಕೊಡ್ತೀವಿ, ಜ್ವರ ಅಂತಾಗ ಡೋಲೋ ಟ್ಯಾಬ್ಲೆಟ್ ಕೊಡ್ತೀವಿ, ಅದೇ ರೀತಿ ಆಯುರ್ವೇದಿಕ್ನಲ್ಲೂ ಕೊಡ್ತಾ ಇರೋ ಮೆಡಿಸಿನ್ ಕೂಡ ನಿಮ್ಮ ಸಿಂಪ್ಟಮ್ಸ್ನ ಕಡಿಮೆ ಮಾಡುತ್ತೋ ಹೊರತು ಯಾವುದೇ ಕಾರಣಕ್ಕೂ ಈ ವೈರಸ್ನ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ಆಯುರ್ವೇದಿಕ್ ಇಲ್ಲ, ಹೋಮಿಯೋಪತಿ ಇಲ್ಲ, ನಮ್ಮ ಅಲೋಪತಿನ ಯಾವುದರಲ್ಲೂ ಕೂಡ ಈ ಸಾಧ್ಯತೆನೇ ಇಲ್ಲ. ಹಾಗೆ ಹಾಗೆ ಹೇಳಿದ್ರೆ, ನನ್ನಲ್ಲಿ ಬರೋ ಸುಮಾರು ಪೇಷಂಟ್ಸಿಗೆ ನಾನು ಸುಮಾರು ಪಾಸಿಟಿವ್ ಬಂದ ಪೇಷಂಟ್ಸಿಗೆ ನಾನು ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ಮನೆಗೆ ಹೋಗಿ ಅವ್ರು ರೆಸ್ಟ್ ತಗೊಂಡು 3-4 ಡೇಸ್ನಲ್ಲಿ ಆರಾಮಾಗಿದ್ದಾರೆ, ನಾನು ಕ್ಲೇಮ್ ಮಾಡ್ಬೋದಲ್ಲ, 100% ಕ್ಯೂರ್ ಆಗ್ತಾ ಇದೆ, ಸೊ ನಾನು ಮೆಡಿಸಿನ್ ಕೊಡ್ತೀನಿ ಈ ಒಂದು ಕೊರೋನಾಗೆ ಅಂತೇಳಿ ನಾನೇ ಹೇಳಿ ಪಬ್ಲಿಸಿಟಿ ತಗೋಬಹುದು. ಅದೊಂದು ಹುಚ್ಚುತನ ಆಗುತ್ತೆ. ಆ ರೀತಿ ಜನರನ್ನ ಹುಚ್ಚರು ಮಾಡೋ ಕೆಲಸ ಆಗುತ್ತೆ. ನಾನು ಕೊರೋನಾ ವೈರಸ್ಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದು ಒಂದು ಹುಚ್ಚರು, ಜನರನ್ನೆಲ್ಲ ಹುಚ್ಚರು ಮಾಡೋ ಒಂದು ಕೆಲಸ. ಆಯ್ತು, ಈಗ ಹೇಳಿದ್ರೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ಏನು ಮೆಡಿಸಿನ್ ತಗೋಬೇಡಿ, ಮನೇಲಿ ಆರಾಮಾಗಿರಿ, ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ ಅಂತ ಹೇಳಿದ್ರು. ಆಯ್ತು, ಈಗ ಸಿಂಪ್ಟಮ್ಸ್ ಇದ್ರೆ ಏನು ಮಾಡಬೇಕು ಅಂತ ಬಂದಾಗ, ಸಿಂಪ್ಟಮ್ಸ್ ಇದ್ರೆ ಫಸ್ಟ್ ಹೇಳೋದು ಕ್ಲಿನಿಕ್ ಅಲ್ಲೆಲ್ಲಾದ್ರೂ ಓಪನ್ ಇದೆಯಾ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳಿ, ಪರಿಚಯ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳಿ. ಸಿಲ್ಲ ಯಾವುದು ಓಪನ್ ಇಲ್ಲ ಸರ್ ಪ್ರಾಬ್ಲಮ್ ಇದೆ, ಮೆಡಿಕಲ್ ಸ್ಟೋರ್ ಹೋಗಿ, ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಇಂತಿಂತ ತೊಂದರೆ ಆಗ್ತದೆ,
ಮಾಡೋದಕ್ಕೆ. ಸೊ ನೀವು ಮಾಡಬಹುದಾದ ಕೆಲಸ ಏನು, ಇವಕ್ಕೆ ಮೆಡಿಸಿನ್ಸ್ ಕೊಡಿ. ಅಕಸ್ಮಾತ್ ಬಂದ ಪೇಷಂಟ್ ಗೆ ಕೇಳಿ, ನೀವು ಉಸಿರಾಟಕ್ಕೆ ತೊಂದರೆ ಇದೆಯಾ ಅಂತ ಕೇಳಿ, ಉಸಿರಾಟಕ್ಕೆ ತೊಂದರೆ ಇದೆ ಅಂತ ಪೇಷಂಟ್ ನಿಮ್ಮ ಹತ್ರ ಹೇಳಿದ್ರೆ ಅಂತ ಪೇಷಂಟ್ ನ ನೀವು ಹಾಸ್ಪಿಟ್ಲಿಗೆ ಹೋಗುವ ಮೆಡಿಸಿನ್ ಕೊಡಲ್ಲ, ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸು ಅಂತ ಹೇಳಿ. ಅದನ್ನು ಬಿಟ್ಟು ಸ್ವಲ್ಪ ಜ್ವರ ಇದೆ ಅಂತ ಬಂದರೂ ಸರಿ, ನೆಗಡಿ ಇದೆ, ಎಲ್ಲ ಪ್ರತಿಯೊಂದಕ್ಕೂ ನೀವು ಇಲ್ಲಿ ಹಾಸ್ಪಿಟಲ್ ಹೋಗಿ ತೋರಿಸ್ಕೊ ಅಂತಂದ್ರೆ ತುಂಬಾ ಜನ ತುಂಬಾ ತೊಂದರೆ ಪಡ್ತಾರೆ. ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಮೆಡಿಕಲ್ ಸ್ಟೋರ್ ಹತ್ರ, ಒಬ್ಬ ಮೆಡಿಕಲ್ ಸ್ಟೋರ್ ಇಂದ ಕೆಲವರು ವೈಸ್ ಪ್ರೆಸಿಡೆಂಟ್ ಯಾರೋ ಫೋನ್ ಮಾಡಿದ್ರು ಡ್ರಗ್ಸ್ ಅಸೋಸಿಯೇಷನ್ ಇಂದ, ಸರ್ ಚೆನ್ನಾಗಿ ಮಾತಾಡಿದ್ರೆ ನೀವು ಹೇಳ್ತಾ ಇರೋದು ನಮಗೂ ಅರ್ಥ ಆಗ್ತಾ ಇದೆ, ಸೊ ಸರ್ಕಾರದ ಕೆಲವು ನಿಯಮಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತಂದ್ರು. ನಾನು ಸ್ಟಿಲ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಮೆಡಿಕಲ್ ಸ್ಟೋರ್ನವರು ಎಲ್ರಿಗೂ ಮೆಡಿಸಿನ್ಸ್ ಕೊಡಿ, ಸಿಂಪ್ಟಮ್ಸ್ ಇದ್ದರೆ ಕೊಡಿ. ಸೊ ಉಸಿರಾಟ ತೊಂದರೆ ಇದ್ದ ಪಕ್ಷದಲ್ಲಿ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ನೀವೇ ಅಡ್ವೈಸ್ ಮಾಡಿ. ಈಗ ನೀವು ಇದು ಜ್ವರಕ್ಕೆ ಅಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ಬೋದು, ನಾವು ಥರ್ಮೋಮೀಟರ್ ಇಟ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ, ಗನ್ ಇಟ್ಕೊಂಡಂಗೆ ಇಟ್ಕೊಂಡು ಅಲ್ಲಿ ಇಲ್ಲಿ ರೋಡ್ ತುಂಬ ಎಲ್ಲ ಯಾವ್ದೋ ಹೇರ್ ಕಟ್ ಹೇರ್ ಕಟಿಂಗ್ ಶಾಪ್ ಹೋದ್ರು ಅಲ್ಲೂ ಚೆಕ್ ಮಾಡ್ತಾರೆ, ಏನ್ ತಿನ್ನೋಕೋದ್ರು ನಿಂತರು ಕೂತು ಎಲ್ಲ ಕಡೆ ಹಿಡಿದ್ರು ಗನ್ ಹಿಡಿದ ಹಾಗೆ ಟೆಂಪರೇಚರ್ ಚೆಕ್ ಮಾಡೋ ಕೆಲಸ ಮಾಡ್ತಾರೆ. ಇದೊಂದು ದೊಡ್ಡ ಮೂರ್ಖ ತರ ಹೇಳ್ತೀನಿ. ಅಕಸ್ಮಾತ್ ಮೆಡಿಕಲ್ ಸ್ಟೋರ್ ಹೇಳ್ತೀನಿ ನೋಡಿ, ನೀವು ಒಂದು ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಪಕ್ಷದಲ್ಲಿ ಪೇಷಂಟ್ ಬಂದು ಯಾವ್ದಾದ್ರು ಟ್ಯಾಬ್ಲೆಟ್ ಅದಿದ್ದು ಕೇಳಿದಾಗ ನೀವು ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಚೆಕ್ ಮಾಡಿ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 90ಕ್ಕಿಂತ ಕೆಳಗಿತ್ತ ಅಂತ ಪೇಷಂಟ್ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ರೆಫರ್ ಮಾಡಿ, ಅವ್ರಿಗೆ ನೀವು ಅವ್ರಿಗೆ ಅಡ್ವೈಸ್ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಅಡ್ವೈಸ್ ಮಾಡಿ. ನೋಡಿ ಥರ್ಮೋಮೀಟರ್ ಹೇಳಿದ್ರೆ ಥರ್ಮೋಮೀಟರ್ ಇದೊಂದು ನಮ್ಮ ಎಕಾನಮಿ ಹಾಳು ಮಾಡಿದ್ರೆ ಸುಮಾರು ಇದಾವೆ, ಅದ್ರಲ್ಲಿ ಇದು ಒಂದು ಥರ್ಮೋಮೀಟರ್ ಅನ್ನೋದು. ಸೊ ನಮ್ಮಲ್ಲಿ ಥರ್ಮೋಮೀಟರ್ ಮುಂಚೆಯಿಂದ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ಥರ್ಮೋಮೀಟರ್ನ ಬಂದವರಿಗೆ ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಅಷ್ಟೇ, ಇದು ಥರ್ಮೋಮೀಟರ್ ಕೆಲಸ ಮಾಡೋದು ಕೊರೋನಾ ಚೆಕ್ ಮಾಡೋಕ್ಕಲ್ಲ, ನಿಮ್ಮಲ್ಲಿ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ. ಸೊ ಇದೇನು, ಮುಂಚೆ ನಾನು 1,000 ರೂಪಾಯಿ ಲಾಸ್ಟ್ ಇಯರ್ ತಗೊಂಡಿದ್ದೆ, 1,000 ರೂಪಾಯಿ ಒಂದು ಥರ್ಮೋಮೀಟರ್ ತಗೊಂಡಿದ್ದು, ಅದು ಇವತ್ತು 3,000, 4,000, 5,000, 10,000 ತನಕ ಥರ್ಮೋಮೀಟರ್ ಮಾಡ್ತಾ ಇದ್ರೆ, ಥರ್ಮೋಮೀಟರ್ ಮಾರಿ 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 1,000,000,000 ರೂಪಾಯಿ ಬಿಸ್ನೆಸ್ ಆಗಿದೆ. ಇದೊಂದು ಕಂಪ್ನಿಗಳೆಲ್ಲ ಉದ್ದಾರ ಹೋಗಿದ್ದಾವೆ, ಜನಸಾಮಾನ್ಯರು ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಂತರು, ಸಣ್ಣ ವ್ಯಾಪಾರ ಮಾಡೋಂಥವ್ರು ಅವರು ಲೂಟಿ ಆಗಿ ಹೋಗ್ಬಿಟ್ಟಿದ್ದಾರೆ ಈ ಒಂದು ಥರ್ಮೋಮೀಟರ್ ಒಂದು ಕಾನ್ಸೆಪ್ಟ್ ಇಂದ. ಇದೊಂದು ಇನ್ನೊಂದು ನಾನು ಹೇಳಿದ್ದೀನಿ, ಒಂದು 2 ತಿಂಗಳು ಇದ್ದಿರುತ್ತೆ, 2 ತಿಂಗಳಾದ್ಮೇಲೆ ಈ ವೈರಸ್ ಹೋಗುತ್ತೆ, ಇರಲ್ಲ, ಇದ್ರೂ ತಲೆ ಕೆಡಿಸ್ಕೊಳ್ಳೋಕೋ ಮಟ್ಟಕ್ಕೆ ಹೊತ್ತು ಇರೋದಿಲ್ಲ, ಇದು ಎಲ್ಲೋ ನೆಗಡೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಎಲ್ಲರೂ 100% ಎಲ್ಲರೂ ಇನ್ನು 2 ತಿಂಗಳಲ್ಲಿ ಇನ್ಫೆಕ್ಟ್ ಆಗಿ ಹೋಗಿರ್ತಾರೆ. ಹಾಗಾಗಿ 2 ತಿಂಗಳಾದ್ಮೇಲೆ ಈ ಥರ್ಮೋಮೀಟರ್ ಅನ್ನೋದು ಇದು ಯೂಸ್ಲೆಸ್ ಆಗೋಗ್ಬಿಡುತ್ತೆ, ನಿಮಗೆ ಮನೆಯಲ್ಲಿ ಮಕ್ಕಳಿಗೆ ಆಟದ ಸಾಮಾನು ಥರ ಕೊಡಬೇಕಾಗುತ್ತೆ. ನೋಡಿ, ಇದು ಥರ್ಮೋಮೀಟರ್ನ ಟೆಂಪರೇಚರ್ ಅಷ್ಟೇ ಚೆಕ್ ಮಾಡೋಕ್ಕೆ ಯೂಸ್ ಮಾಡೋದು. ಅಕಸ್ಮಾತ್ ಒಬ್ರು ಯಾರಾದರೂ ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ ನುಂಗಿ ಬಂದು ನಿಮ್ಮ ಶಾಪಿಗೆ ಬಂದು ಕೂತ್ಕೊಂಡಿದ್ದ ಅಂದರೆ ಟೆಂಪರೇಚರಲ್ಲಿ ಥರ್ಮೋಮೀಟರಲ್ಲಿ ನಾರ್ಮಲ್ ಟೆಂಪರೇಚರ್ ತೋರಿಸುತ್ತೆ. ಹಂಗಾಗಿ ಇದೊಂದು ಯೂಸ್ಲೆಸ್ ಥಿಂಗ್. ಥರ್ಮೋಮೀಟ್ರು ಪಬ್ಲಿಕ್ ಯೂಸ್ ಮಾಡೋದಂತಂದ್ರೆ ತುಂಬ ವೇಸ್ಟ್ ಕೆಲಸ ಅದು. ಏನು ಚೈನಾದಲ್ಲಿ ಮಾಡೋದನ್ನ ನೋಡಿದ್ರು, ಇಲ್ಲಿ ಅವರು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ನಾವು ಹೇಳ್ದ ಚೈನಾದಲ್ಲಿ ಏನು ಹೆಂಗೆ ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿ ನಮ್ಮರು ನಮ್ಮ ಸರ್ಕಾರ ಆಗಲಿ ಜನ ಆಗಲಿ ಪ್ರತಿಯೊಬ್ಬರು ಅದನ್ನೇ ಫಾಲೋ ಮಾಡೋದೇ ಒಂದು ಕೆಲಸ ಆಗೋಗಿದೆ. ನೋಡಿ, ಮೊದಲನೇದಾಗಿ ಏನು ಹೇಳಿದೆ ನಾನು, ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಯಾವುದೇ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಸಿಂಪ್ಟಮ್ಸ್ ಇದ್ದ ಪಕ್ಷದಲ್ಲಿ ಹೋಗ್ಬಿಟ್ಟು ಸೊ ಮೆಡಿಸಿನ್ಸ್ ತಗೊಳ್ಳಿ, ತೋರಿಸಿ ಕ್ಲಿನಿಕಲ್ ಆದ್ರೂ ತಗೊಳ್ಳಿ ಅಥವಾ ಮೆಡಿಕಲ್ ಸ್ಟೋರ್ ಆದ್ರೂ ಆ ಸಿಂಪ್ಟಮ್ಸಿಗೆ ಮಾತ್ರ ಮೆಡಿಸಿನ್ಸ್ ತಗೊಳ್ಳಿ. ಎರಡನೇ ಪಾಯಿಂಟ್ ಏನಂತಂದ್ರೆ, ಸಿಗೋ ಪಾಸಿಟಿವ್ ಬಂತಂದ್ರೆ ಹಾಸ್ಪಿಟಲೈಸ್ ಆಗ್ಬೇಕಾ? ಸೊ ಅವಶ್ಯಕತೆ ಇಲ್ಲ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ನೋಡಿ, ಈಗ ಪಾಸಿಟಿವ್ ಬಂದ ಪೇಷಂಟ್ ಸುಮಾರು ಭಯದಲ್ಲಿ ಹೋಗ್ಬಿಟ್ಟು ಹಾಸ್ಪಿಟಲೈಸ್ ಆಗಿದ್ದಾರೆ, ಹಾಸ್ಪಿಟಲೈಸ್ ಆದ ಪಕ್ಷದಲ್ಲಿ 14 ದಿನ ಹಾಸ್ಪಿಟಲ್ ಇಟ್ಕೊಂತಾರೆ. ನಿಮ್ಗೆ ಸಿಂಪ್ಟಮ್ಸ್ ಇರಲಿ ಇಲ್ಲದೇ ಇರಲಿ 14 ದಿನ ಮಿನಿಮಮ್ 7 ದಿನ ಇಟ್ಕೊಂತಾರೆ. ದುಡ್ಡು ಬೇಕು ಇದು ಪೇಷಂಟ್ಸ್, ನೆಕ್ಸ್ಟ್ ಯಾವ್ದು ಪೇಷಂಟ್ ಯಾವ್ದು ವೈಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ನ 14 ದಿವಸ ಹಾಸ್ಪಿಟಲ್ ಅಲ್ಲಿ ನೀವು ಫಿಕ್ಸ್. ಹಾಸ್ಪಿಟಲ್ ಇದ್ರೆ ನೀವು 14 ದಿನ ಆದ್ರೂ ನಿಮ್ ಸಿಂಪ್ಟಮ್ಸ್ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತೆ, ಕಾಯಿಲೆ ಇದು ಜಾಸ್ತಿ ಆಗಿರುತ್ತೆ ಹಾಸ್ಪಿಟಲ್ ಇದ್ದಷ್ಟು ದಿವಸ. ಯಾಕಂದ್ರೆ ಜನ ಇರಲ್ಲ ನಿಮ್ ಜೊತೆಗೆ ಮಾತಾಡಕ್ಕೆ, ಜನ ಇರಲ್ಲ, ಯಾರು ಇರಲ್ಲ, ಟ್ರೀಟ್ಮೆಂಟ್ ಅಂತೂ ಏನು ಟ್ರೀಟ್ಮೆಂಟ್ ಇಲ್ಲ ಮುಂಚೆಯಿಂದಾನೆ. ಸಾಕಾಗಿ ಒಂದು ಸೈಕಲಾಜಿಕಲ್ ಇದು ಜಾಸ್ತಿ ಆಗ್ಬಿಡುತ್ತೆ. ಮನೆಯವ್ರ ಜೊತೆ ಮಾತಾಡಂಗಿರಲ್ಲ, ಮನೆಯವ್ರು ನೋಡಂಗಿರಲ್ಲ, ಹೇಗಿರಲ್ಲ, ಬರೀ ಪಿಪಿ ಕಿಟ್ ಹಾಕೊಂಡು ದೇವ್ ಥರ ಓಡಾಡ್ತಾ ಇರ್ತಾರೆ, ಭಯ ಹುಟ್ಟಿಸ್ತಾ ಇರ್ತಾರೆ ನಿಮ್ಮಲ್ಲಿ. ಅದೇ ನೀವು ಸಿಂಪ್ಟಮ್ಸ್ ಇದ್ದು, ಸಿಂಪ್ಟಮ್ಸ್ ಇರಲಿ ಇಲ್ಲದೆ ಇರಲಿ, ನೀವು ಪಾಸಿಟಿವ್ ಬಂದಾದ್ಮೇಲೆ 4 ದಿವಸ ಮನೇಲಿ ಇದ್ದ ಪಕ್ಷದಲ್ಲಿ, ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಜೊತೆಗೆ ಬೆರೆತು ಖುಷಿಯಾಗಿದ್ದ ಪಕ್ಷದಲ್ಲಿ ಸೊ 4 ದಿವಸದಲ್ಲಿ ನಿಮ್ಮ ಸಿಂಪ್ಟಮ್ಸ್ ಹೋಗುತ್ತೆ, ವೈರಸ್ ಹೋಗುತ್ತೆ. ಅಕಸ್ಮಾತ್ ಇಲ್ಲ ಮನೇಲೇ ಇದ್ದೀರಾ, ಪಾಸಿಟಿವ್ ಬಂದಿದೆ, ಮನೇಲೇ ಇದ್ದೀರಾ ನಾನು ಹೇಳಿದ್ರೆ, ಸೊ ನಿಮಗೆ ಉಸಿರಾಟಕ್ಕೆ ತೊಂದರೆ ಅನಿಸಿದಾಗ ಆಕ್ಸಿಜನ್ ಸ್ಯಾಚುರೇಷನ್ ನೋಡಿ 90%ಕ್ಕಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆಗಿ. ಇನ್ನು ಮೂರನೇದಾಗಿ, ಜನ ಸಾಮಾನ್ಯವಾಗಿ ಹೇಳೋ ಕಂಪ್ಲೇಂಟ್ ಪಾಸಿಟಿವ್ ಬಂದಂಥವರಲ್ಲಿ ಬರೋಂಥ ಕಂಪ್ಲೇಂಟ್ ಅಂತಂದ್ರೆ ಸುಸ್ತು. ನೋಡಿ, ಎನಿ ವೈರಲ್ ಇನ್ಫೆಕ್ಷನ್, ಯಾವುದೇ ರೀತಿಯ ಒಂದು ವೈರಲ್ ಇನ್ಫೆಕ್ಷನಲ್ಲಿ ಸುಸ್ತು ಅನ್ನೋದೊಂದು ಕಾಮನ್. 10ರಿಂದ 15 ದಿವಸ ಇರುತ್ತೆ, ನೀವೇನೇ ಟ್ಯಾಬ್ಲೆಟ್ ತೊಗೊಳ್ಳಿ ಸುಸ್ತು ಆಗ್ತಾನೆ ಇರುತ್ತೆ, ಸುಸ್ತಿಗೆ ಅಂತ ನಾವು ಏನು ಕೊಡೋಕ್ಕಾಗಲ್ಲ ವೈರಲ್ ಇನ್ಫೆಕ್ಷನಲ್ಲಿ. ಹಾಗಾಗಿ ನೆಕ್ಸ್ಟ್ ಅದ್ಗೇನು ಮಾಡ್ಬೋದು, ನೀವು ಒಂದು ರೆಸ್ಟ್ ತೊಗೊಳ್ಳಿ ಮನೇಲಿ, ಆಮೇಲೆ ಒಳ್ಳೆ ಆಹಾರ, ಒಳ್ಳೆ ಊಟ ಮಾಡಿ. ಹೇಳಿದ್ದೀನಿ ಯಾವ ರೀತಿ ಊಟ ಮಾಡಬೇಕು ಅನ್ನೋದನ್ನು ನಾನು ಮೊದಲನೇ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಒಳ್ಳೆ ಆಹಾರ ತಿನ್ನಿ, ಆಮೇಲೆ ಫ್ರೂಟ್ಸ್ ಯೂಸ್ ಮಾಡಿ. ಎಲ್ಲದರಿಂದ ನಿಮ್ಮಲ್ಲಿ ಒಂದು ಸುಸ್ತು ಕಡಿಮೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ 4
ಸೊ ಮೈಕೇನೋ ಇದೊಂದು ಕಾಮನ್ ಅದನ್ನ ಹೇಳ್ತಾ ಇದ್ದೀನಿ. ಎನಿ ವೈರಲ್ ಇನ್ಫೆಕ್ಷನ್ ಅಲ್ಲಿ ಮೈಕೇನೋ ಇದ್ದೇ ಇರುತ್ತೆ 100%. ಇದರಲ್ಲಿ ಕೊರೋನಾದಲ್ಲೂ ಮೈಕೇನೋ ಬಂದೇ ಬರುತ್ತೆ. ಇದು ಕೊರೋನಾದ ಅದ ಇದ ಅಂತ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಮೈಕೇನೋ ಇದ್ದೇ ಇರುತ್ತೆ, ಅದು ಕ್ರಮೇಣವಾಗಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ತುಂಬಾ ಮೈಕೇನೋ ಇದ್ದ ಪಕ್ಷದಲ್ಲಿ ಸೊ ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳಿಬಿಟ್ಟು ಒಂದು ಮೈಕೇನೋವನ್ನು ಮಾತ್ರೆ ತಗೊಂಡು ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ಐದನೇದಾಗಿ ಈ ಟೇಸ್ಟ್ ಮತ್ತೆ ಸ್ಮೆಲ್ಲು, ಸುಮಾರು ಪ್ರಶ್ನೆಗಳು ಇದ್ರ ಮೇಲೆ. ಟೇಸ್ಟ್ ಹೋಗ್ಬಿಟ್ಟಿದೆ, ಸ್ಮೆಲ್ ಹೋಗ್ಬಿಟ್ಟಿದೆ, ಬರೇ ಇದೇ ಫೋನ್ ಕಾಲ್ಗಳು. ಸಣ್ಣ ಗೆಡೆ ಇತ್ತು, ಕೆಮ್ಮಿತ್ತು, ಜ್ವರ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಈಗ ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ಪಾಸಿಟಿವ್ನಾ ಅಂತ ಕೇಳ್ತಾರೆ. ಸೊ ನೋಡಿ, ಈ ವೈರಸ್ ಬಗ್ಗೆ ಹೇಳ್ತೀನಿ. ವೈರಸ್ಸು ಮೂಗು ಮತ್ತು ಬಾಯಲ್ಲೂ ಕೂತ್ಕೊಳ್ತಾ ಇದೆ, ಸರಿನಾ? ಈಗ ಮೂಗು ಮತ್ತು ಬಾಯಲ್ಲಿ ಕೂತ್ಕೊಳ್ಳೋದ್ರಿಂದ ನೋಡಿ, ಫಸ್ಟ್ ನೆಗಡೆ, ಕೆಮ್ಮು, ಗಂಟಲು ನೋವು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸ್ಟಾರ್ಟ್ ಆಗಿ ಕ್ರಮೇಣ ಇಮಿಡಿಯೇಟ್ ಆಗಿ ನಿಮಗೆ ಟೇಸ್ಟ್ ಅಥವಾ ಸ್ಮೆಲ್ದು ತೊಂದರೆ ಆಗ್ತಾ ಇಲ್ಲ. ಅದು ಸ್ವಲ್ಪ ದಿವಸ ಆದಮೇಲೆ, 3-4 ದಿವಸ ಆದಮೇಲೆ ನೆಗಡೆ, ಕೆಮ್ಮು ಇದೆಲ್ಲ ಕಡಿಮೆ ಆದಮೇಲೆ ನಿಮಗೆ ಟೇಸ್ಟಿಂದು ಅಥವಾ ಸ್ಮೆಲ್ಲಿಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ವೈರಸ್ ಅಷ್ಟೊತ್ತಿಗೆ ವೈರಸ್ ಕಮ್ಮಿ ಆಗ್ತಾ ಬಂದು ವೈರಸ್ ಸತ್ತು ಏನು ಟಾಕ್ಸಿನ್, ವೈರಸ್ ಇಂದ ರಿಲೀಸ್ ಆಗಿರೋಂಥ ಟಾಕ್ಸಿನ್, ವೈರಸ್ ಸತ್ತ ಮೇಲೆ ಅದರಿಂದ ಏನು ಟಾಕ್ಸಿನ್ ರಿಲೀಸ್ ಆಗಿರ್ತಲ್ಲ, ಅದು ನಮ್ಮ ಟೇಸ್ಟ್ ಬಡ್ಸ್ ಮೇಲೆ ಅಥವಾ ಸೊ ಮೂಗಿನಲ್ಲಿ ಅದು ತೊಂದರೆ ಕೊಟ್ಬಿಟ್ಟು ಸ್ಮೆಲ್ಲು ಮತ್ತು ಟೇಸ್ಟ್ ಅನ್ನು ಕಡಿಮೆ ಮಾಡ್ತಾ ಇದೆ. ಸೊ ಅಂದರೆ ನೋಡಿಗ, ನೆಗಡೆ, ಕೆಮ್ಮು, ಗಂಟಲವೆಲ್ಲ ಇತ್ತು, 4-5 ದಿವಸ ಆದಮೇಲೆ ನನಗೆ ಟೇಸ್ಟ್ ಗೊತ್ತಾಗ್ತಿಲ್ಲ, ಸ್ಮೆಲ್ ಗೊತ್ತಾಗ್ತಿಲ್ಲ, ಖುಷಿ ಪಡ್ಬೇಕು ನೀವು ಇಲ್ಲಿ. ಯಾಕೆಂತಂದರೆ ವೈರಸ್ ಸತ್ತೋಗ್ತಾ ಇದೆ ಇಲ್ಲಿ ಈ ಟೈಮಲ್ಲಿ. ಇನ್ಫೆಕ್ಷನ್ ಕಮ್ಮಿ ಆಗಿಬಿಟ್ಟಿದೆ ನಿಮಗೆ, ನೆಗಡೆ ಕೆಮ್ಮೆಲ್ಲ ಹೋಗ್ಬಿಟ್ಟೆ, ಸ್ಮೆಲ್ಲು ಟೇಸ್ಟ್ ಗೊತ್ತಾಗ್ತಿಲ್ಲ, ಕೊರೋನಾ ವೈರಸ್ಸೇ ಇತ್ತು, ಇದ್ದುಬಿಟ್ಟು ಅದು ವೈರಸ್ ಸತ್ತುಬಿಟ್ಟು ನೀವೆಲ್ಲ ಈಗ ಕ್ಯೂರ್ ಆಗ್ತಾ ಇದ್ದೀರಾ. ಖುಷಿ ಪಡೋಂಥ ವಿಷಯ, ಸ್ಮೆಲ್ ಗೊತ್ತಾಗ್ತಿಲ್ಲ, ಟೇಸ್ಟ್ ಕೊಡ್ತಾಗ್ತಿಲ್ಲ ಅಂದರೆ ನೀವು ಇದೊಂದು ಖುಷಿ ಪಡೋಂಥ ವಿಷಯ, ಇದ್ರ ಬಗ್ಗೆ ಗಾಬರಿ ಪಡಬೇಡಿ. ಆಮೇಲೆ ಸೊ 15 ದಿವಸದಿಂದ 1 ತಿಂಗಳು ಇರುತ್ತೆ ಕೆಲವು ಪೇಷೆಂಟ್ನಲ್ಲಿ, 2-2 ತಿಂಗಳ ಗಂಟಲೆ ಈ ಟೇಸ್ಟ್ ಮತ್ತು ಸ್ಮೆಲ್ದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅದಾಗೆ ಸರಿ ಆಗುತ್ತೆ, ಅದು ಹೇಳ್ತೀನಿ ನೋಡಿ. ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಇಲ್ಲ, ಯಾವುದೇ ಅಲೋಪತಿಕ್ಕೂ ಆಯುರ್ವೇದಕ್ಕೆ ಯಾವುದು ಮೆಡಿಸಿನ್ ನಿಮ್ಮ ಟೇಸ್ಟನ್ನು ವಾಪಸ್ ತರೋಕ್ಕಾಗಲ್ಲ. ಸೊ ಡ್ಯಾಮೇಜ್ ಆಗಿರೋಂಥ ಟೇಸ್ಟ್ ಬಡ್ಸು ಅದಾಗೆ ತಾನಾಗೆ ರಿಕವರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಸುಮ್ಮನೆ ಟೈಮ್ ಕೊಡಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ನಿಮಗೆ ಬೇಕಾದ ಊಟ ಮಾಡಿ, ಟೇಸ್ಟಿ ಸ್ಪೈಸಿ ಏನೇನು ಬೇಕು ಅಂತ ಊಟನ ಸಹ ಮಾಡ್ತಾ ಇರಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಯಾರು ಹೇಳ್ತಾ ಇದ್ರು, ಪೇಪರಲ್ಲಿ ಬಂದಿತ್ತು ಸರ್, ನೆಕ್ಸ್ಟ್ ಎಲ್ಲ ಸಿನಿಮಾ ಹಾಲ್ಗಳಲ್ಲಿ ಅಥವಾ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಫಸ್ಟ್ ಸ್ಮೆಲ್ಲನ್ನು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರಂತೆ, ಸ್ಮೆಲ್ ಗೊತ್ತಾಗುತ್ತೆ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ಒಳಗೆ ಬಿಡ್ತಾರಂತೆ ಅಂತೇಳಿ. ಸೊ ಇದೊಂದು ಇದರಂಥ ದೊಡ್ಡ ಮುಟ್ಟಾಳ ಥರ ಮೂರ್ಖತನ ಯಾವುದೂ ಇಲ್ಲ ಅಂತ ಅನಿಸ್ತಾ ಇದೆ. ಸರ್ ನೋಡಿ, ಹೇಳ್ತಾ ಇದ್ದೀನಿ, ನಿಮಗೆ ಸ್ಮೆಲ್ಲು ಟೇಸ್ಟ್ ಅನ್ನೋದು ಯಾವುದೇ ವೈರಲ್ ಇನ್ಫೆಕ್ಷನ್ಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕೊರೋನಾನೇ ಇತ್ತು ಅಂದ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನೀವು ಬರ್ತಿರೋದೆಲ್ಲ ಕೊರೋನಾನೇ, ನೆಗಡೆ ಕೆಮ್ಮು, ಅದು ಕೊರೋನಾನೇ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಕೊರೋನಾ ಬಂತು, ನಿಮಗೆ ಟೇಸ್ಟ್ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂದರೆ ಯು ಆರ್ ರಿಕವರಿಂಗ್, ನೀವು ರಿಕವರಿ ಸ್ಟೇಜಲ್ಲಿ ಇದೆ, ರಿಕವರ್ ಆಗ್ತಾ ಇದ್ದೀರಾ. ನಿಮ್ಗೆ 2-2 ತಿಂಗಳಗಟ್ಟಲೆ ಅಷ್ಟೇನು ಸಮಸ್ಯೆ ಇರುತ್ತೆ, ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂತ ಒಳಗಡೆ ಬಿಡಲ್ಲ ಅಂತ. ಇವ್ರೇನು ಬುದ್ಧಿವಂತರು ಅನ್ಬೇಕು, ದಡ್ಡ್ರು ಅನ್ಬೇಕು, ಸ್ವಲ್ಪನೂ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ 6ನೇದಾಗಿ ರೀಇನ್ಫೆಕ್ಷನ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದಾರೆ. 100% ರೀಇನ್ಫೆಕ್ಷನ್ ಆಗುತ್ತೆ. ನನಗೆ ಕೊರೋನಾ ಪಾಸಿಟಿವ್ ಬಂದಿತ್ತು, ನನಗೆ ನೆಗೆಟಿವ್ ಆಗಿದೆ, ಆಯ್ತಾ, ಮತ್ತೆ ಬರಲ್ವ ಇನ್ಫೆಕ್ಷನ್? 100% ಅಲ್ಲ, 200% ಇರ್ತೀನಿ, ಮತ್ತೆ ವಾಪಸ್ ಇನ್ಫೆಕ್ಷನ್ ಆಗಿ ಆಗುತ್ತೆ. ಯಾವಾಗ ಪಾಸಿಟಿವ್ ಇತ್ತು, ಸೊ ನೆಗೆಟಿವ್ ಆಯಿತು, ಕ್ಯೂರ್ ಆಗಿ ರಿಕವರ್ ಆಗಿದ್ದೀರಾ, ಇನ್ನೊಬ್ಬ ಯಾರೋ ಒಬ್ಬ ವೈರಸ್ ಇರೋ ಒಬ್ಬ ವ್ಯಕ್ತಿ ಕೆಮ್ಮದಾಗ ಅವ್ರ ಕಡೆಯಿಂದ ಹಾಗೆ ಸ್ಪ್ರೆಡ್ ಆಗಿ ಮತ್ತೆ ನಿಮಗೆ ಬರುತ್ತೆ. ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬರುತ್ತೆ, ಬಟ್ ಸಿಂಪ್ಟಮ್ಸ್ ತುಂಬ ಮಿನಿಮಲ್ ಇರ್ತದೆ, ಏನೂ ತೊಂದರೆ ಕೊಡಲ್ಲ. ಯಾಕಂದರೆ ಆಲ್ರೆಡಿ ಮೆಡಿಸಿನ್ ಇದೆ ನಿಮ್ಮಲ್ಲಿ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿಬಿಡುತ್ತೆ, ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ನಿಮ್ಮಲ್ಲಿ ಒಂದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಹಾಗಾಗಿ ಏನೂ ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. 100% ರೀಇನ್ಫೆಕ್ಷನ್ ಮತ್ತೆ ಇನ್ಫೆಕ್ಷನ್ ಆಗ್ತದೆ, ಟೆಸ್ಟ್ ಮಾಡಿಸಿದ್ರೆ ಮಾತ್ರ ನಿಮಗೆ ಪಾಸಿಟಿವ್ ಅಂತ ಗೊತ್ತಾಗುತ್ತೆ, ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿ ತೊಂದರೆ ಸಹ ಕೊಡೋದಿಲ್ಲ. ಇನ್ನು 7ನೇದಾಗಿ ಒಂದು ಐಸೋಲೇಷನ್ ಬಗ್ಗೆ ಸುಮಾರು ಜನ ಸಹ ಕೇಳ್ತಾ ಇದ್ರು. ಸರ್, ನನಗೆ ಪಾಸಿಟಿವ್ ಬಂದ್ಬಿಡ್ತು, ನಾನು ಲಾಡ್ಜಲ್ಲಿ ಉಳ್ಕೊಂಡಿದ್ದೀನಿ, ಮನೆಯಿಂದ ದೂರ ಇದ್ದೀನಿ, ಮನೇಲಿ ಮಕ್ಕಳಿದ್ದಾವೆ, ಮನೇಲಿ ವಯಸ್ಸಾದರಿದ್ದಾರೆ, ನನ್ನ ಹೆಂಡತಿ ಬರಬಾರ್ದು, ಮಕ್ಕಳಿಗೆ ಬರಬಾರ್ದು, ನಾನು ಹಾಗೆ ಲಾಡ್ಜಲ್ಲಿ ಉಳ್ಕೊತಾ ಇದ್ದೀನಿ, 7 ದಿನ ಆಯಿತು ಅಲ್ಲೇ ಇದ್ದೀನಿ, ಇನ್ನೆಷ್ಟು ದಿವಸ ಇರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದೊಂಥರ ದಡ್ಡತನೇ, ನೀವು ಹೊರಗಡೆ ನಿಮ್ಮ ಫ್ಯಾಮಿಲಿಯಿಂದ ಹೊರಗಿರೋದು, ಹಾಸ್ಪಿಟ್ಲಲ್ಲಿ ಇರೋದೇನೋ, ಹೋಗಿ ಲಾಡ್ಜಲ್ಲಿ ಇರೋದೇನೋ, ಎಲ್ಲೋದು ಹಿಂಸೆನೆ. ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೂ ತೊಂದರೆ ಕೊಡ್ತೀನಿ, ಮನೆಯಿಂದ ದೂರ ಇದ್ದಾಗ ನಿಮ್ಮಲ್ಲೂ ಕೂಡ ಚೇತರಿಕೆ ಕಾಣಲ್ಲ, ಹಾಗೆ ಅದ್ರ ಜೊತೆಗೆ ಮನೆಯವರಲ್ಲೂ ಕೂಡ ಸೈಕಲಾಜಿಕಲ್ ಇದಿರ್ತದೆ, ಅಯ್ಯೋ ಅಲ್ಲಿದ್ದಾರೆ, ಹೇಗಿದ್ದಾರೋ, ಏನಿದಾರೋ, ಏನು ತಿಂತಾರೋ, ಏನು ಮಾಡ್ತಾರೋ ಅನ್ನೋದೊಂದು ಆತಂಕ ಇರ್ತದೆ. ಆಮೇಲೆ ಮನೆಯವರಲ್ಲೂ ನೆಕ್ಸ್ಟ್ ಪಾಸಿಟಿವ್ ಬರೋ ಸಾಧ್ಯತೆ ಇರ್ತದೆ. ನೀವು ನಿಮಗೆ ಪಾಸಿಟಿವ್ ಇತ್ತು, ಇವ್ರು ನೆಗೆಟಿವ್ ಇತ್ತು, ಆ ತಲೆನೇ ಕೆಡಿಸ್ಕೋಬೇಡಿ. ಆ ಪಾಸಿಟಿವ್ ಅದನ್ನೇ ಪ್ರತಿ ಸಲ ಹೇಳ್ತೀನಿ, ಪಾಸಿಟಿವ್ ನೆಗೆಟಿವ್ ಕಾನ್ಸೆಪ್ಟ್ನ ಫಸ್ಟ್ ತೆಗೆದಾಕಿ ಟೆಸ್ಟ್ ಮಾಡಿಸ್ಬೇಡಿ, ಮಾಡಿಸ್ಬೇಡಿ, ಮಾಡಿಸ್ಬೇಡಿ ಅಂತ ಅದೇ ಉದ್ದೇಶಕ್ಕೆ ಹೇಳೋದು. ಈ ನೆಗೆಟಿವ್ ಪಾಸಿಟಿವ್ ಕಾನ್ಸೆಪ್ಟ್ನ ಸಹ ತೆಗೆದಾಕ್ಬಿಡಿ, ಎಲ್ರಿಗೂ ಅವಕಾಶ ಕೊಡಿ, ಪ್ರತಿಯೊಬ್ಬರು ಎಕ್ಸ್ಪೋಸ್ ಆಗಲಿ, ಅದೇ ಹೇಳ್ತಿರೋದು. ಇದಕ್ಕೆ ಬೇರೆ ಆಲ್ಟರ್ನೇಟ್ ಇಲ್ಲ, ಈ ಒಂದು ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಅಂತೂ ಅಸಾಧ್ಯ, ಇಂಪಾಸಿಬಲ್ ಅಂತ ಹೇಳ್ತೀನಿ ನಾನು. ಸಿಗ ನೋಡಿ, ಯಾರು ನಮ್ಮ ಅಮಿತಾಬ್ ಬಚ್ಚನ್ ಅವರು ಮನೆಯಲ್ಲೇ ಇದ್ದರು, ಅವ್ರಿಗೆ N95 ಮಾಸ್ಕ್ಗೂ ಏನು ಕೊರತೆ ಇರಲಿಲ್ಲ, ಸೊ ಹೊರಗೂ ಬರಲಿಲ್ಲ, ಯೂಸ್ ಮಾಡ್ತಾ ಇದ್ರು, ಮನೆ ಮೇಲೆ ನಿಂತ್ಕೊಂಡು ಕೈ ಇದು ಮಾಡಬೇಕಾದ್ರೂ ಕೂಡ N95 ಮಾಸ್ಕ್ ಯೂಸ್ ಮಾಡೇ ಇದ್ದವರು, ಅಂಥವ್ರಲ್ಲಿ ಅಂತ ಪೂರ್ತಿ ಫ್ಯಾಮಿಲಿಗೆ ಬಂದಿದೆ ಅಂಥದ್ರಲ್ಲಿ ನಾವು ನೀವು ಯಾರು. ಹಾಗಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಏನಂತಂದರೆ,
ಸೊ ಬಂದು ನಾವು ಎಕ್ಸ್ಪೋಸ್ ಆಗಿ ಒಂದು ಇಮ್ಯೂನಿಟಿನ ಆಂಟಿಬಾಡೀಸ್ನ ನಮ್ಮಲ್ಲಿ ಬೆಳೆಸ್ಬಿಟ್ಟು ಸೊ ಫೈಟ್ ಮಾಡೋಂಥ ಕೆಲಸ ಮಾಡೋಣ. ಮನೆಯಿಂದ ದೂರ ಇರಬೇಡಿ, ಮನೆ ಮಕ್ಕಳ ಜೊತೆಗೆ ಆಟಾಡಿ ಹೇಳ್ತೀನಿ. ಮಕ್ಕಳಿಗೆ ಎಕ್ಸ್ಟ್ರಾಡಿನರಿ ಇಮ್ಯೂನಿಟಿ ಇರುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ, ನೀವು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ, ಮಕ್ಕಳು ನಿಮ್ಗೆ ಹತ್ತರಷ್ಟು ಇಮ್ಯೂನಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ. ನೆಕ್ಸ್ಟ್ ಈಗ ಎಂಟನೇ ವಿಷಯ ಹೇಳ್ಬೇಕು ಅಂತ ಇರೋದು, ಈ ಫೋನ್ ನಂಬರ್ ಕೊಟ್ಟಿದ್ದೀನಿ ನಾನು, ವಾಟ್ಸಪ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಬಟ್ ಅದ್ರ ಉದ್ದೇಶ ಏನಂತಂದ್ರೆ, ನಿಮ್ಮಲ್ಲಿ ಏನಾದರೂ ಸಜೆಷನ್ಸ್ ಇದ್ರೆ, ನೀವೇನಾದ್ರೂ ನಮಗೆ ಒಂದು ಅಡ್ವೈಸ್ ಕೊಡೋದಿದ್ರೆ, ಇನ್ಫೆಕ್ಟೆಡ್ ಆಗಿದ್ರೆ ಅಥವಾ ಅವರು ಇವ್ರನ್ನ ನೋಡಿ ಏನೋ ತಿಳ್ಕೊಂಡಿರ್ತಾರಲ್ಲ, ನಿಮ್ಮಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಸೊ ನಾನು ಏನಿವತ್ತು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ಬುಕ್ ಓದಿದ್ದಲ್ಲ ಅಥವಾ ನಾನೊಂದು ಚೈನಾದ ಒಂದು ವಿಡಿಯೋ ನೋಡ್ಬಿಟ್ಟು ಅವ್ರು ಮಾಡ್ತಿದ್ದೆ ಅದನ್ನು ಫಾಲೋ ಮಾಡೋದು, ಯಾವುದೋ ಒಂದು ಫಾರಿನ್ ಆ ಥರದ ಬುಕ್ ಎಲ್ಲ ಓದ್ಬಿಟ್ಟು ನಾನು ಹೇಳ್ತಿರೋ ವಿಷಯಗಳಲ್ಲ. ಇವೆಲ್ಲ ನನ್ನ ಎಕ್ಸ್ಪೀರಿಯೆನ್ಸು, ಏನು ಪೇಷೆಂಟಿಂದ ನಾನು ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನೋ ಸಜೆಷನ್ಸ್ ಇದ್ರೆ ಕೊಡಿ, ಏನಾದರೂ ಅಡ್ವೈಸ್ ಇದ್ರೆ ಕೊಡಿ. ನಿಮಗೆ ಡೌಟ್ ಇದ್ದ ಪಕ್ಷದಲ್ಲಿ ಆ ಡೌಟ್ನ ನನಗೆ ಕೇಳಿ, ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ. ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಇರೋದು, ದೊಡ್ಡ ಡಾಕ್ಟರ್ಸ್ ಫ್ರೆಂಡ್ ಸರ್ಕಲ್ ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ನ ಸರ್ ಕ್ಲಿಯರ್ ಮಾಡೋ ಕೆಲಸ ಮಾಡ್ತಿದ್ದೀನಿ. ಬಟ್ ಆದರೆ ಫೋನ್ ಮಾಡೋದು, ಸರ್ ನೆಗಡೆ ಬರ ನೆಗಡೆ ಇದೆ, ಸರ್ ಕೆಮ್ಮಿದೆ, ಸರ್ ಗಂಟಲು ನೋವಿದೆ, ಇಬ್ಬರು ಇದೇ ಫೋನ್ ಆಲ್ಮೋಸ್ಟ್ ಒಂದು 500 ದಿನಕ್ಕೆ 300-400 ಫೋನ್ ಕಾಲ್ಸು ಅಥವಾ ವಾಟ್ಸಪ್ ಮೆಸೇಜಸ್ 200-300 ಇದೇ ಇಷ್ಟೇ ಇಷ್ಟೇ, ಸರ್ ನೆಗಡೆ ಇದೆ ಕೆಮ್ಮಿದೆ ಇದಿದೆ ಅದಿದೆ. ಸರ್ ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಮೆಸೇಜ್ ಮಾಡಬೇಡಿ, ಫೋನ್ ಮಾಡಬೇಡಿ, ನಿಮ್ಮ ಸಜೆಷನ್ಸ್ ಕೊಡಿ ನನಗೆ ಅಥವಾ ನಿಮ್ಮ ಮೇಜರ್ ಡೌಟ್ಸ್ ಇದ್ರೆ ಕೇಳಿ. ಮೆಡಿಸಿನ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ವಿಡಿಯೋಸ್ ಎಲ್ಲ ವಿಡಿಯೋಸ್ ನೋಡಿ, ಅಲ್ಲೊಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ಸೊ ಮೆಡಿಸಿನ್ಸ್ನ ಹೇಳಿದ್ದೀನಿ, ಮೆಡಿಕಲ್ ಸ್ಟೋರ್ಲ್ಲಿ ಹೋಗಿ ತೊಗೊಳ್ಳಿ, ನಿಮ್ಮ ಲೋಕಲ್ ಡಾಕ್ಟರ್ಸಲ್ಲಿ ತೋರಿಸ್ಕೊಳ್ಳಿ. ಈಗ ನೆಕ್ಸ್ಟ್ ಒಂದು ಟ್ಯೂಸ್ಡೇ ಸುಮಾರು ಇನ್ನೊಂದು ಕೆಲವು ಪ್ರಶ್ನೆಗಳು ಮಾಸ್ಕ್ ಬಗ್ಗೆ ಮತ್ತು ಸ್ಯಾನಿಟೈಸರ್ ಸ್ಯಾನಿಟೈಸರ್ ಬಗ್ಗೆ ಸುಮಾರು ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್ ಟ್ಯೂಸ್ಡೇ ಅದರ ಮೇಲೆ ಸೊ ವಿಡಿಯೋ ಮಾಡ್ತೀನಿ. ಸೊ ಮಾಸ್ಕ್ N95 ಮಾಸ್ಕ್ ಯೂಸ್ ಮಾಡಬೇಕು ಬಿಡು. ಸೊ ಕೆಲವರು ಲಾಸ್ಟ್ ಟೈಮ್ ಯಾವಾಗ ಒಂದ್ಸಲ ಹೇಳಿದ್ದೆ, N95 ಮಾಸ್ಕ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಹಾಸ್ಪಿಟಲ್ ಡಾಕ್ಟರ್ಸ್ ಮಾತ್ರ ಯೂಸ್ ಮಾಡಬೇಕು ಅಂತಂದೆ. ಅದಕ್ಕೆ ಸುಮಾರು ಜನ ಕೆಲವರು ಕಮೆಂಟ್ ಮಾಡಿದರು, ನಿಮಗೆ ಬುಕ್ ಓದಿಲ್ಲ, ನೀವು ಅದು ಓದಿಲ್ಲ, ಇದು ಓದಿಲ್ಲ ಅಂತೇಳಿ ತುಂಬ ಬುದ್ಧಿವಂತರು ಕೆಲವರು. ಸೊ ನನಗೆ ಟೀಚ್ ಮಾಡಿದರು, 2000 ಮೈಕ್ರಾನ್ಸ್ ಇತ್ತೆ ಬ್ಯಾಗ್ ವೈರಸ್ ಬಗ್ಗೆನೇ ಹೇಳಿದರು, N95 ಮಾಸ್ಕ್ ಬಗ್ಗೆ ಹೇಳಿದರು, ಎಷ್ಟು ಚಿಕ್ಕದಿರ್ತದೆ ಎಷ್ಟು ದೊಡ್ಡದಿರುತ್ತೆ ಎಲ್ಲ ಕತೆ ಹೇಳಿದರು, ಅವರ ಟೆಕ್ಸ್ಟ್ ಬುಕ್ ನಾಲೆಡ್ಜ್ನೆಲ್ಲ ಸೊ ನನಗೆ ಕೊಟ್ಟರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಈ ಜನಸಾಮಾನ್ಯರಿಗೆ ಯಾವ ರೀತಿ ಯೂಸ್ ಆಗ್ಬೋದು, ಮಾಸ್ಕ್ ಬಗ್ಗೆ ಏನು ಮಾಹಿತಿ ಬೇಕು ಅನ್ನೋದನ್ನು ಕೂಡ ಒಂದು ಪ್ರಯತ್ನ ಮಾಡ್ತೀನಿ. ಆಮೇಲೆ ಸ್ಯಾನಿಟೈಸರ್ ಮೇಲೂ ಅಷ್ಟೇ, ಅನುಕೂಲಗಳೇನು ಅನಾನುಕೂಲಗಳೇನು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಸೊ ನೆಕ್ಸ್ಟ್ ಟ್ಯೂಸ್ಡೇ ನಾನು ಒಂದು ವಿಡಿಯೋ ಮಾಡಿಬಿಡ್ತೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಡೇ ಸಂಜೆ 5 ಗಂಟೆಗೆ ಒಂದು ಲೈವ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಕ್ಲೂಸಿವ್ ಲೈವ್ ಫಾರ್ ಪಾಸಿಟಿವ್ ಬಂದಂಥ ಪೇಷೆಂಟ್ಗೋಸ್ಕರ ಅಂತ ಮಾಡ್ತಾ ಇರೋದು, ಅವರಿಗೆ ಒಂದು ಬೆನಿಫಿಟ್ ಆಗಲಿ ಅಂತೇಳಿ. ಅಂದರೆ ಪಾಸಿಟಿವ್ ಬಂದಿದೆ ನಿಮಗೆ ಟ್ರೀಟ್ಮೆಂಟ್ ಹೇಳ್ತೀನಿ ಬನ್ನಿ ಲೈವ್ ಬನ್ನಿ ಅಂತ ಅಲ್ಲ. ಸೊ ನಿಮಗೆ ಹಾಸ್ಪಿಟ್ಲಲ್ಲಿ ಸೊ ಮೆಡಿಸಿನ್ಸ್ ಸಿಗುತ್ತೆ, ಹಾಸ್ಪಿಟ್ಲಲ್ಲಿ ಪಿ ಪಿ ಕಿಟ್ ಹಾಕ್ಕೊಂಡು ಓಡಾಡಿರೋ ನೋಡಿರ್ತೀರಾ, ಎಲ್ಲವುದು ನೋಡಿರ್ತೀರಾ. ಬಟ್ ಆದರೆ ನಿಮಗೆ ಒಂದು ಧೈರ್ಯ ತುಂಬ ಒಂದು ಕೆಲಸ ಆಗಿರಲ್ಲ. ಹಾಗೆ ಈ ಸಂಡೇ 5 ಗಂಟೆಗೆ ಲೈವ್ ಬಂದು ಈ ಪಾಸಿಟಿವ್ ಬಂದ ಪೇಷೆಂಟ್ನ ಒಂದು ಧೈರ್ಯ ತುಂಬ ಒಂದು ಕೆಲಸ ಮಾಡ್ತೀನಿ. ಸೊ ನಿಮಗೆ ನೀವೇ ಪಾಸಿಟಿವ್ ಬಂದಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಿಗೂ ಬಂದಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ಸೊ ಇವರಲ್ಲಿ ಯಾರಿಗೂ ಒಂದು ಪಾಸಿಟಿವ್ ಬಂದಿರ್ಬೋದು. ಸೊ ಹಾಗೆ ಅಂಥವರಿಗೆ ನೀವು ಈ ಒಂದು ವಿಷಯನ ಮುಟ್ಟಿಸಿ ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ, ನಿಮ್ಮ ಮನೆಯೇ ಆಗಲಿ ಅಥವಾ ಬೇರೆ ಇಲ್ಲೋ ಇರೋ ಅಥವಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಹಾಸ್ಪಿಟ್ಲಲ್ಲಿ ಇರೋವಂಥ ಪೇಷೆಂಟ್ಸ್ಗೆ ಆಗಲಿ ಒಂದು ಇನ್ಫಾರ್ಮೇಷನ್ ಕೊಡಿ, ಒಂದು ಲೈವ್ ಮಾಡೋಣಂತೆ, ಈ ಪಾಸಿಟಿವ್ ಬಂದ ಪೇಷೆಂಟ್ಸ್ಗೆ ಒಂದು ಲೈವ್ ಮಾಡೋಣಂತೆ. ಏನು ಉದ್ದೇಶ, ಅವ್ರಿಗೆಲ್ಲರಿಗೂ ಒಂದು ಧೈರ್ಯ ತುಂಬ ಒಂದು ಸಹ ಕೆಲಸ ಮಾಡೋಣ ಅನ್ನೋ ಉದ್ದೇಶದಿಂದ. ಸೊ ಕೊನೆಯದಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಆ ತಾಯಿ ನಮಗೆ ದುಡ್ಡು ಕೊಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ನಾನು ಆ ತಾಯಿನಲ್ಲಿ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಎಲ್ಲರಿಗೂ ಆಯುಷು ಆರೋಗ್ಯ ನೆಮ್ಮದಿ, ಬರೀ ಆಯುಷಲ್ಲ ಆರೋಗ್ಯವಾಗಿರುವಂಥ ಒಂದು ಆಯುಷನ್ನು ಸಿಕ್ಕೊಡ್ಲಿ ಅಂತೇಳಿ ಆ ತಾಯಿನಲ್ಲಿ ನಾನು ಬೇಡ್ಕೊತೀನಿ. ಸೊ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.